ಹೊಲಿಗೆ ಕಲಿಗೆ ಸ್ವಾಗತ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ, ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಬ್ಲೌಸ್ ಸ್ಲೀವ್ಸ್ಗೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಬೆಲ್ ಸ್ಲೀವ್ಸ್ ಮಾಡ್ತಾ ಇದ್ದೀನಿ ಬ್ಲೌಸ್ಗೆ. ಈಗ ತುಂಬ ಟ್ರೆಂಡಿ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸ್ಲೀವ್ಸ್ ಬಂದು ನಾನು 9.5 ಇಂಚ್ ತೊಗೊಂಡಿದ್ದೀನಿ. ಹೊಲಿಗೆಗೆ 1/2 ಇಂಚ್ ಹೋದರೂ 9 ಇಂಚ್ ಉದ್ದ. ಇದಕ್ಕೆ ನಾನು ಕೆಳಗಡೆ ಬೆಲ್ ಸ್ಲೀವ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ ಬಟ್ಟೆ. ಮೊದಲಿಗೆ ಬಟ್ಟೆನ ಈ ರೀತಿ ಅರ್ಧಕ್ಕೆ ಮಡಚಿ ಮತ್ತೆ ಇನ್ನು ಅರ್ಧಕ್ಕೆ ಮಡಚ್ಕೋಬೇಕು, 4 ಎಳೆಯಾಗಿ. ಈಗ ಇದು ನಾನು ಮಾಡ್ತಾ ಇರೋದು ಬಂದು 2 ಸ್ಲೀವ್ಸ್ಗಾಗತ್ತೆ. ಈ ರೀತಿ ಎಲ್ಲ ಸಮವಾಗಿ ಜೋಡಿಸ್ಕೋಬೇಕು. ಈಗ ನಾನು ಬೇಸಿಕ್ ಸ್ಲೀವ್ ಪ್ಯಾಟರ್ನ್ ಪೂರ್ತಿ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಈಗ ಇದಕ್ಕೆ ನಾವು ಈ ರೀತಿ ಎಷ್ಟು ಅಗಲ ಬೇಕು ಆಮ್ ರೌಂಡ್ ಗುರುತು ಹಾಕ್ಕೊಂಡು, ಈಗ ಬೆಲ್ ಸ್ಲೀವ್ಸ್ ಬಂದು ನನಗೆ 3 ಇಂಚ್ ಬೇಕು. 3 ಇಂಚ್ ಗುರುತು ಹಾಕ್ಕೊಂಡು ಮೇಲಿಂದ ಇದು 9 ಇಂಚ್ಗೆ ತೋರಿಸ್ತಾ ಇದೆ. ಈಗ 9 ಇಂಚ್ಗೆ ಮೇಲ್ಗಡೆಯಿಂದ ಈ ರೀತಿ ಗುರುತು ಹಾಕ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಅಳತೆ ಕ್ಲೀನಾಗಿ ಬರುತ್ತೆ ಬೆಲ್ದು. ಇದನ್ನೆಲ್ಲ ಜಾಯಿನ್ ಮಾಡಿ ಮೇಲ್ಗಡೆ ಸಹ ಒಂದು ಲೈಟಾಗಿ ಕರ್ವ್ ಕೊಟ್ಟು ಇದನ್ನು ಕಟ್ ಮಾಡ್ಕೋತೀನಿ. ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಕಟ್ ಮಾಡಿಕೊಂಡಿರೋ ಬೆಲ್ಲಿಗೆ ಭಾಗ ಏನಿರುತ್ತೆ ಅದಕ್ಕೆ ನಾವು ಪೈಪಿಂಗ್ ಹೊಲಿತಾ ಹೋಗೋಣ. ಈ ರೀತಿ ಬಟ್ಟೆ ನಾನು ಕಾಂಟ್ರಾಸ್ಟ್ ಎಲ್ಲೋ ಕಲರ್ ತೊಗೊಂಡಿದ್ದೀನಿ, ಅರ್ಧಕ್ಕೆ ಮಡಚಿ ಈ ರೀತಿ ಹೊಲಿತಾ ಹೋಗ್ತೀನಿ. ಸೇಮ್ ಬ್ಲೌಸ್ಗೆಲ್ಲ ಹೇಗೆ ಪೈಪಿಂಗ್ ಹೊಲ್ಕೋತೀವೋ ಸೇಮ್ ಅದೇ ರೀತಿಯೇ ಮೊದಲು ಎಲ್ಲೋ ಕಲರ್ ಪಟ್ಟಿನ ಫಸ್ಟು ಒಂದು ಅರ್ಧಕ್ಕೆ ಮಡಚಿರೋ ಬಟ್ಟೆನ ಪೂರ್ತಿ ಅಂಚಲ್ಲಿ ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಪೂರ್ತಿ ಹೊಲ್ದಾದ್ಮೇಲೆ ಈ ರೀತಿ ಚಿಕ್ಕದಾಗಿ ಎಷ್ಟು ದಪ್ಪ ಬೇಕೋ ಅಥವಾ ಸಣ್ಣಕ್ಕೆ ಬೇಕೋ ಹಂಗೆ ನೋಡಿಕೊಂಡು ಪೈಪಿಂಗನ್ನು ರೆಡಿ ಮಾಡ್ಕೋಬೇಕು. ಮಾಮೂಲಿ ಸ್ಲೀವ್ಸ್ಗೆಲ್ಲ ಹೇಗೆ ಹೊಲಿತೀವೋ ಸೇಮ್ ಅದೇ ರೀತಿಯೇ ಇದೇ ರೀತಿ ಇನ್ನೊಂದು ಸ್ಲೀವ್ಸ್ಗೂ ಸಹ ಇನ್ನೊಂದು ಬೆಲ್ಗೂ ಸಹ ನಾನು ರೆಡಿ ಮಾಡ್ಕೋತೀನಿ. ಈಗ ಪೈಪಿಂಗ್ ಆಗಿದೆ, ಪಕ್ಕದಲ್ಲೇ ಇನ್ನೊಂದು ಹೊಲಿಗೆ ಹಾಕ್ತಾ ಇದ್ದೀನಿ. ಈಗ ಸ್ಲೀವ್ಸಿನ ಮೇಲ್ಭಾಗ ಮತ್ತು ಈ ಬೆಲ್ಲಿನ ಮೇಲ್ಭಾಗ ಎರಡನ್ನು ಒಟ್ಟಿಗೆ ಸೇರಿಸಿ ಹೊಲಿಗೆ ಹಾಕಬೇಕು. ಈ ರೀತಿ 1/2 ಇಂಚಿನ ಅಂತರದಲ್ಲಿ ಪೂರ್ತಿ ಹೊಲ್ಕೋತಾ ಇದ್ದೀನಿ ಬೆಲ್ಲನ್ನು. ಪೂರ್ತಿ ಹೊಲ್ದಾದ ಮೇಲೆ ಉಂಟು ಟಾಪ್ ಸ್ಟಿಚ್ಚನ್ನು ಕೊಡಬೇಕು, ಆಗ ಇನ್ನೂ ಸೆಕ್ಯೂರ್ ಆಗಿರುತ್ತೆ. ಈ ರೀತಿ ಒಂದು ಟಾಪ್ ಸ್ಟಿಚ್. ಈಗ ನಾನು ಈ ಸ್ಲೀವ್ಸನ್ನು ಬ್ಲೌಸ್ ಪೀಸ್ಗಿಟ್ಟು ಹೊಲ್ಕೋತಾ ಇದ್ದೀನಿ. ಸ್ಲೀವ್ಸನ್ನು ಬಾಡೀಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ರೀತಿ. ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ಮೇಲೆ ಕೊನೆಯಲ್ಲಿ ಈ ರೀತಿ ಕಾಣುತ್ತೆ. ಲೇಟೆಸ್ಟ್ ಮತ್ತು ಟ್ರೆಂಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.